ಶರೀರದಲ್ಲಿರ್ತಕ್ಕಂಥ ಆ ಒಂದು ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಳತಕ್ಕಂಥ ಒಂದಿಷ್ಟು ಮನೆಮದ್ದುಗಳನ್ನು. ಅಕಸ್ಮಾತ್ ಮೂಳೆ ಇರಲಿಲ್ಲ ಅಂದರೆ ನಮ್ಮ ಶರೀರ ಒಂದು ಮಾಂಸದ ಮುದ್ದೆ ಆಗುತ್ತೆ. ಕ್ಯಾಲ್ಸಿಯಂ ಲೆವೆಲಲ್ಲಿ ಹೆಚ್ಚು ಕಡಿಮೆ ಆಯಿತಂದರೆ ಸಮ್ ಟೈಮ್ ಬೋನ್ ಕ್ಯಾನ್ಸರ್ ಬರ್ತದೆ. ಅಂದರೆ ಮನುಷ್ಯನಿಗೆ ಕಣ್ಣಿಗೆ ಕಾಣೋದಷ್ಟೇ ಮುಖ್ಯ ಅಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇನ್ನೂ ಹಲವಾರಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಶರೀರದಲ್ಲಿರ್ತಕ್ಕಂಥ ಆ ಒಂದು ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ತಕ್ಕಂಥ ಒಂದಿಷ್ಟು ಮನೆಮದ್ದುಗಳನ್ನು, ಬೋನ್ ಸ್ಟ್ರೆಂಥನಿಂಗ್ ಹಾಗೂ ಕ್ಯಾಲ್ಸಿಯಂ ಲೆವೆಲನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಮನೆಮದ್ದುಗಳನ್ನು ನೋಡೋಣ. ಈ ಕ್ಯಾಲ್ಸಿಯಂ ಲೆವೆಲ್ ಶರೀರದಲ್ಲಿ ಯಾಕೆ ಕಡಿಮೆ ಆಗುತ್ತೆ, ಮೂಳೆಗಳಲ್ಲಿ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ, ಮೂಳೆಗಳ ಶಕ್ತಿ ಕಡಿಮೆ ಆಗೋದ್ರಿಂದ, ಕ್ಯಾಲ್ಸಿಯಂ ಲೆವೆಲ್ ಶರೀರದಲ್ಲಿ ಕಡಿಮೆ ಆಗೋದ್ರಿಂದ ಯಾವೆಲ್ಲ ರೋಗಗಳು ಸಂಭವಿಸ್ತವೆ, ಇದನ್ನು ಸ್ಪಷ್ಟವಾಗಿ ಮೊದಲು ತಿಳ್ಕೋಬೇಕು. ಆತ್ಮೇರೆ, ಮೂಳೆಗಳೇ ಇಲ್ಲ ಅಂತ ಹೇಳಿದರೆ ನಮ್ಮ ಶರೀರಕ್ಕೆ ಯಾವುದೇ ರೀತಿ ಆಕಾರ ಇರೋದಿಲ್ಲ. ನಮ್ಮ ಮೂಗು, ನಮ್ಮ ಮುಖ, ನಮ್ಮ ಕೈಕಾಲುಗಳು, ನಮ್ಮ ಎದೆ, ಸೊಂಟದ ಭಾಗ, ಕೈಕಾಲುಗಳಿಗೆ ಆಕಾರ ಒದಗಿಸಿರ್ತಕ್ಕಂಥದ್ದೇ ಮೂಳೆ, ಅಸ್ಥಿ ಪಂಜರ. ಅಕಸ್ಮಾತ್ ಮೂಳೆ ಇರಲಿಲ್ಲ ಅಂದರೆ ನಮ್ಮ ಶರೀರ ಒಂದು ಮಾಂಸದ ಮುದ್ದೆ ಆಗುತ್ತೆ. ಈ ರಾಗಿ ಮುದ್ದೆ ತಿಂತಾರಲ್ಲ ಉತ್ತರ ದಕ್ಷಿಣ ಕರ್ನಾಟಕದವರು, ಬೆಂಗಳೂರು ಭಾಗದ ಜನರು, ಆ ರೀತಿಯಾಗಿ ನಮ್ಮ ಶರೀರ ಏನಾಗುತ್ತೆ ಅಂತೇಳಿದರೆ ರಾಗಿ ಬೌಲ್ ಆಗಿಬಿಡ್ತದೆ. ಹಾಗಿದ್ದರೆ ಶರೀರಕ್ಕೆ ಆಕೃತಿಯನ್ನು ಒದಗಿಸಿರ್ತಕ್ಕಂಥ ಶರೀರದ ಆ ಒಂದು ಕ್ರಿಯಾಶಕ್ತಿಯನ್ನು ಸಂಚಲನ ಮಾಡತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶನೇ ನಮ್ಮ ಎಲುಬು, ಅಸ್ಥಿ. ಆ ಅಸ್ಥಿ ಒಳಗಡೆ ಒಂದು ಧಾತು ಇರ್ತದೆ, ಮಜ್ಜ ಅಂತೇಳಿ. ಅಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ರಕ್ತ ಧಾತುವಿನ ಉತ್ಪತ್ತಿಯಾಗುತ್ತೆ. ಕೆಲವು ಜನರಿಗೆ ತುಂಬ ರಕ್ತಹೀನತೆಯ ಸಮಸ್ಯೆ ಏನಾದರೂ ಬಂದರೆ ಅವರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಅಂದರೆ ಶರೀರದ ರಕ್ತ ಧಾತುವಿನ ಉತ್ಪತ್ತಿ ಕೇಂದ್ರ ಅಸ್ಥಿಯೊಳಗಿರ್ತಕ್ಕಂಥ ಮಜ್ಜೆ. ಹಾಗೆ ಅಸ್ಥಿ ಕ್ರಿಯಾಶೀಲವಾಗಿದ್ದರೆ ಮಜ್ಜೆ ಕ್ರಿಯಾಶೀಲವಾಗಿರ್ತದೆ. ಈ ಧಾತುಗಳಲ್ಲಿ ಪ್ರಧಾನ ಧಾತು ಅಸ್ಥಿ ಧಾತು ಅಂತಲೂ ಹೇಳ್ಬೋದು. ಎಲ್ಲ ಧಾತುಗಳು ಪ್ರಧಾನನೇ, ಆದರೆ ಶರೀರ ಆಕೃತಿಗೆ ಪ್ರಧಾನವಾಗಿರತಕ್ಕಂಥದ್ದು ಅಸ್ಥಿ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ. ಅಸ್ಥಿ ಅಂದ್ರೆ ಎಲುಬು. ಹಾಗೆಯೇ ಬೋನ್ನಲ್ಲಿ ಒಂದು ಕ್ಯಾಲ್ಸಿಯಂ ಲೆವೆಲ್ ತುಂಬ ಕಡಿಮೆ ಆಗ್ತಕ್ಕಂಥದ್ದು, ರಕ್ತದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗ್ತಕ್ಕಂಥದ್ದು, ಬ್ಲಡ್ ಕ್ಯಾಲ್ಸಿಯಂ. ಹಾಗೆಯೇ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಕ್ಕಂಥದ್ದು. ಇದರಿಂದ ನಮ್ಮ ಶರೀರದಲ್ಲಿ ಸಂಧಿವಾತ ಬರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಕೆಲವೊಮ್ಮೆ ಆಮವಾತಕ್ಕೂ ಕೂಡ ಇದೇ ಒಂದು ಕಾರಣ ಆಗ್ತದೆ. ಇನ್ನು ಹೆಚ್ಚು ಕಡಿಮೆ ಬೋನ್ ಕ್ಯಾಲ್ಸಿಯಂ ಲೆವೆಲಲ್ಲಿ ಹೆಚ್ಚು ಕಡಿಮೆ ಆಯಿತಂದರೆ ಸಮ್ ಟೈಮ್ ಬೋನ್ ಕ್ಯಾನ್ಸರ್ ಬರ್ತದೆ. ಕೆಲವು ಸಂದರ್ಭದಲ್ಲಿ ಅಸ್ಥಿ ಶಿಥಿಲತೆ ಬಂದು ಶರೀರದಲ್ಲಿ ಸ್ಪಾಂಡಿಲೈಟಿಸ್ ಅಂತಕ್ಕಂಥ ಕಾಯಿಲೆಗಳು ಹೆಚ್ಚಾಗ್ತವೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್, ಲಂಬರ್ ಸ್ಪಾಂಡಿಲೈಟಿಸ್, ಆಮೇಲೆ ಮಂಡಿ ಸವೆತ, ಇವೆಲ್ಲವುಗಳು ಕೂಡ ಜಾಸ್ತಿ ಆಗ್ತವೆ. ನಮ್ಮ ಅಸ್ಥಿ ಭಾಗದ ಮುಂಭಾಗದಲ್ಲಿರ್ತಕ್ಕಂಥ ಸ್ಮೂತ್ ಕಾರ್ಟಿಲೇಜ್ ಅಂತ ಏನು ಹೇಳ್ತಾರಲ್ಲ, ಅದು ಕೂಡ ಮೃದುವಾಗಿರ್ತಕ್ಕಂಥ ಅಸ್ಥಿ ಧಾತುವಿನ ವ್ಯವಸ್ಥೆಯಲ್ಲೇ ಬರ್ತದೆ. ಅದಕ್ಕೆ ಮೃದು ಅಸ್ಥಿ ಅಂತ ಹೇಳ್ತಾರೆ. ಇಂಥ ಅಸ್ಥಿಯಲ್ಲೂ ಕೂಡ ಅಷ್ಟು ಬಲಿಷ್ಠವಾಗಿದ್ದಾಗಲೂ ಕೂಡ ಅದರಲ್ಲೂ ಕೂಡ ಶ್ರೋತಸ್ಸುಗಳಿರ್ತವೆ, ಅಸ್ಥಿವಾಹಕ ಶ್ರೋತಸ್ಸುಗಳು ಅಂತ ಹೇಳ್ತಾರೆ. ಓಕೆ, ಅವೆಲ್ಲವುಗಳು ಕ್ರಿಯಾಶೀಲವಾಗಿರಬೇಕು. ಆ ಅಸ್ಥಿ ನಮಗೇನಿಸುತ್ತೆ, ತುಂಬ ಸಾಲಿಡ್ ಆರ್ಗನ್ ಅಂತ ಅನಿಸುತ್ತೆ, ನಮಗೆ ಗಟ್ಟಿಯಾದ ಪದಾರ್ಥ ಅನಿಸುತ್ತೆ. ಅದರಲ್ಲೂ ಕೂಡ ಮಾರ್ಗಗಳಿರ್ತವೆ ಅಂತ ಹೇಳಿದರೆ, ಅಂದರೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ರಚನೆ ಅಂತ ನಾವು ತಿಳ್ಕೋಬೋದು. ಅಸ್ಥಿಯಲ್ಲಿ ನಮಗೆ ಹೋಲ್ಗಳನ್ನು ನೋಡಲಿಕ್ಕೆ ಕಾಣೋದಿಲ್ಲ, ರಂಧ್ರಗಳು ಕಾಣೋದಿಲ್ಲ. ಕಾಣದೇ ಇರತಕ್ಕಂಥ ಶ್ರೋತಸ್ಸುಗಳು ಹೇಗೆ ಕೆಲಸ ಮಾಡ್ಬೋದು ಅಸ್ಥಿ ಧಾತುವಿನಲ್ಲಿ? ಅಂದರೆ ಮನುಷ್ಯನಿಗೆ ಕಣ್ಣಿಗೆ ಕಾಣೋದಷ್ಟೇ ಮುಖ್ಯ ಅಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇನ್ನೂ ಹಲವಾರಿದೆ.
ನಮಗೆ ನರಮಂಡಲಗಳಲ್ಲಿ ಒಳಗಡೆ ಗ್ಯಾಪ್ ಕಾಣಿಸುತ್ತೆ, ಕೆಲವೊಂದಿಷ್ಟೆಲ್ಲ ನಾಡಿಗಳಲ್ಲಿ ಒಳಗಡೆ ಗ್ಯಾಪ್ ಕಾಣಿಸುತ್ತೆ, ಮಾರ್ಗಗಳು ಅಂತ ನಾವು ನೋಡ್ಬೋದು. ಆದರೆ ಈ ಅಸ್ಥಿ ಅಂತಕ್ಕಂಥದ್ದು, ಎಲುಬು ಅಂತಕ್ಕಂಥದ್ದು ಇದೆಯಲ್ಲ, ಅದರ ಒಳಗಡೆನೂ ಕೂಡ ಮಾರ್ಗಗಳಿರ್ತವೆ ಅಂತ ಹೇಳಿದ್ರೆ ಅದು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಅಂಥ ಅಸ್ಥಿವಾಹ ಮಾರ್ಗಗಳು, ಸ್ರೋತಸ್ಸುಗಳನ್ನು ನಾವು ಕ್ಲಿಯರ್ ಮಾಡಿ ಶುದ್ಧಿಗೊಳಿಸಿ ಅವುಗಳಲ್ಲಿ ಶಕ್ತಿನ ತುಂಬತಕ್ಕಂಥ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಸರಿಯಾಗಿ ತಿಳ್ಕೋಬೇಕು. ಆ ಅಸ್ಥಿವಾಹ ಸ್ರೋತಸ್ಸುಗಳು ಅಂದರೆ ಅಸ್ಥಿವಾಹಕ ಮಾರ್ಗಗಳನ್ನು ಸ್ವಚ್ಛಗೊಳಿಸಿ ಶರೀರದಲ್ಲಿ ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಲೆವೆಲನ್ನು ಹೆಚ್ಚಿಸ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಯಾವ ಪದಾರ್ಥಗಳಿಂದ ಶರೀರದಲ್ಲಿ ಶುದ್ಧೀಕರಣವೂ ಆಗುತ್ತೆ, ಯಾವ ಪದಾರ್ಥಗಳ ಸೇವನೆಯಿಂದಾಗಿ ಶರೀರದಲ್ಲಿ ಪೋಷಕಾಂಶಗಳು ಸಮರ್ಪಕವಾಗಿ ಸಿಗ್ತವೆ, ಯಾವ ಪದಾರ್ಥಗಳ ಸೇವನೆಯಿಂದ ಶರೀರದ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ, ಅಬ್ಸಾರ್ಪ್ಷನ್ ಪ್ರಮಾಣ ಚೆನ್ನಾಗಿ ಶರೀರದಲ್ಲಿ ಕ್ರಿಯಾಶೀಲವಾಗಿ ನಡೀತದೆ, ಅಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ ಆ ಸಮಸ್ಯೆಗೆ ಪರಿಪೂರ್ಣವಾಗಿರತಕ್ಕಂಥ ಪರಿಹಾರ ಸಿಗ್ತದೆ. ನಾವೇನು ಮಾಡ್ತೇವೆ, ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಹೇಳಿದರೆ ನೇರವಾಗಿ ಕ್ಯಾಲ್ಸಿಯಂ ಮಾತ್ರೆಯನ್ನು ತೆಗೆದುಕೊಳ್ತೇವೆ. ಹಾಗೆ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಶರೀರದಲ್ಲಿ ಟಾಕ್ಸಿನ್ ಜಾಸ್ತಿ ಆಗ್ತಾ ಬರ್ತದೆ, ಆವಾಗ ಕಿಡ್ನಿಗೆ, ಹಾರ್ಟಿಗೆ, ಬ್ರೈನಿಗೆ, ಲಿವರ್ಗೆ, ನರಮಂಡಲಕ್ಕೆ, ಇವುಗಳಿಗೆ ಭಾಳ ಬಹಳ ಪ್ರೆಷರ್ ಉಂಟಾಗಿ ತೊಂದರೆ ಉಂಟಾಗ್ತದೆ. ಅದಕ್ಕೇ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಯಾರು ತೆಗೆದುಕೊಳ್ತಾರೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋದು, ಹಾರ್ಟ್ ಆರ್ಟ್ರಿ ಮತ್ತು ವೇನ್ಸಲ್ಲಿ ಕ್ಯಾಲ್ಸಿಫಿಕೇಷನ್ ಆಗೋದು, ಹಾಗೆಯೇ ಕಿಡ್ನಿ ಬ್ಲಾಕೇಜ್ ಆಗೋದು, ಕಿಡ್ನಿ ಸ್ಟೋನ್ ಆಗೋದು, ಗಾಲ್ ಬ್ಲಡರ್ ಸ್ಟೋನ್ ಆಗೋದು, ಲಿವರ್ ಸಿರ್ಸಿಸ್ ಆಗೋದು, ಫ್ಯಾಟಿ ಲಿವರ್ ಆಗೋದು, ಬ್ರೈನ್ ಹೆಮರೇಜ್ ಆಗೋದು, ಇವೆಲ್ಲ ಯಾಕೆ ಆಗ್ತವೆ ಅಂತೇಳಿದರೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಆ ಒಂದು ಕೆಮಿಕಲ್ ಸಪ್ಲಿಮೆಂಟ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್. ಅದಕ್ಕಾಗಿ ರಾಸಾಯನಿಕ ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿಯೇ ಶರೀರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸೋದ್ರ ಮೂಲಕ ಆ ಒಂದು ಸಮಸ್ಯೆಗೆ ಬೇಕಾಗಿರತಕ್ಕಂಥ ಮೂಲ ಪರಿಹಾರವನ್ನು ಒದಗಿಸ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಅಂತಹ ಪದಾರ್ಥಗಳು ಯಾವುವು, ಆಹಾರದ ಮೂಲಕನೇ ಕ್ಯಾಲ್ಸಿಯಮನ್ನು ಸಮರ್ಪಕವಾಗಿ ಹೇಗೆ ಪಡ್ಕೊಳ್ಬೋದು ಅಂತ ನಾವೊಂದಿಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೇನೆ. ಎಲ್ಲ ಸಿರಿಧಾನ್ಯಗಳನ್ನು ತಿನ್ನಿ, ಅದರಲ್ಲಿ ಕ್ಯಾಲ್ಸಿಯಮ್ ನಿಮಗೆ ಹೇರಳವಾಗಿ ಸಿಗ್ತದೆ. ಹಾಗೆಯೇ ಅಕ್ಕಿ, ಜೋಳ ಇವೆಲ್ಲವನ್ನು ತಿಂತಾ ಬನ್ನಿ. ಹಾಗೆಯೇ ತರಕಾರಿಗಳಲ್ಲಿ ಬಹಳ ಪ್ರಧಾನವಾಗಿ ಸೋರೆಕಾಯಿ, ಬೂದು ಕುಂಬಳಕಾಯಿ, ಆಮೇಲೆ ಸೊಪ್ಪುಗಳಲ್ಲಿ ಮುಖ್ಯವಾಗಿ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಇವುಗಳನ್ನು ನೀವು ಪಲ್ಯದ ರೂಪದಲ್ಲಿ ಯಥೇಚ್ಛವಾಗಿ ಸೇವನೆ ಮಾಡಿ, ಅದರ ಜೊತೆಗೆ ಜ್ಯೂಸ್ಗಳ ರೂಪದಲ್ಲಿ ಯಥೇಚ್ಛವಾಗಿ ಸೇವನೆ ಮಾಡಿ. ಒಂದೊಂದು ದಿವಸ ಒಂದೊಂದು ಜ್ಯೂಸ್ ಕುಡೀರಿ, 100ಕ್ಕೆ 100 ನಿಮಗೆ ಕ್ಯಾಲ್ಸಿಯಂ ಲೆವೆಲ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಹಣ್ಣುಗಳಲ್ಲಿ ಸೀತಾಫಲದ ಹಣ್ಣಾಗಿರ್ಬೋದು, ಹಾಗೆಯೇ ಬಾಳೆಹಣ್ಣಾಗಿರ್ಬೋದು, ಹಾಗೆಯೇ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರ್ತಕ್ಕಂಥ ಹಾಗೂ ಕ್ಯಾಲ್ಸಿಯಂ ಉತ್ಪತ್ತಿಗೆ ಪ್ರೇರಣೆ ನೀಡತಕ್ಕಂಥ ಕೆಲವೊಂದಿಷ್ಟು ಹಣ್ಣುಗಳಿದ್ದಾವೆ. ರಾಮಫಲದ ಹಣ್ಣಾಗಿರ್ಬೋದು, ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಲೆವೆಲ್ನ ಹೆಚ್ಚು ಮಾಡ್ತಕ್ಕಂಥ ಹಣ್ಣುಗಳು ಅಂತೇಳಿದರೆ ವಿಟಮಿನ್ ಸಿ ಯುಕ್ತವಾಗಿರ್ತಕ್ಕಂಥ ಎಲ್ಲ ಹುಳಿ ಹಣ್ಣುಗಳು, ಆರೆಂಜು, ಮೋಸಂಬಿ, ಪೈನಾಪಲ್ಲು, ದ್ರಾಕ್ಷಿ, ಇವೆಲ್ಲ ಏನು ಮಾಡ್ತಾವೆ ಅಂದರೆ ಕ್ಯಾಲ್ಸಿಯಂ ಲೆವೆಲ್ ಅಬ್ಸಾರ್ಪ್ಷನ್ ಶಕ್ತಿನ ಹೆಚ್ಚಿಸ್ತಾವೆ. ವಿಟಮಿನ್ ಸಿ ರಿಚ್ ಫುಡ್ಡು ನಮ್ಮ ಶರೀರದಲ್ಲಿ ಯಾವುದೇ ನ್ಯೂಟ್ರಿಷನ್ನ ವ್ಯಾಲ್ಯೂವನ್ನು ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿಸುತ್ತೆ. ಅದಕ್ಕೆ ಇದರಲ್ಲೂ ಕೂಡ ಕ್ಯಾಲ್ಸಿಯಂ ಲೆವೆಲ್ ಇರ್ತದೆ, ಕ್ಯಾಲ್ಸಿಯಂ ಅಂಶ ಇರ್ತದೆ. ಜೊತೆಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನನ್ನು, ಯಾವುದೇ ಪೋಷಕಾಂಶಗಳ ಅಬ್ಸಾರ್ಪ್ಷನನ್ನು ಶರೀರಕ್ಕೆ ಸರಿಯಾಗಿ ಒದಗಿಸ್ತಕ್ಕಂಥ ಶಕ್ತಿಯನ್ನು ಇದು ತುಂಬುತ್ತದೆ. ಅದಕ್ಕೆ ಇವೆಲ್ಲ ಹಣ್ಣುಗಳನ್ನು ತಿನ್ನಬಹುದು. ಹಾಗೆಯೇ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬಹುದು. ಯಾವುದು ಅಂತ ಹೇಳಿದರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ. ಅದರಲ್ಲಿ ಪ್ರಧಾನವಾಗಿ ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಹಾಗೆಯೇ ಖರ್ಜೂರ ಆಗಿರಬಹುದು. ಇದರಲ್ಲಿ ನಿಮಗೆ ಮೂಲವಾಗಿ ರಿಸರ್ಚ್ ಮಾಡ್ತಾವ್ರೆ ಕ್ಯಾಲ್ಸಿಯಂ ಕಡಿಮೆ ಅಂತ ಕೆಲವೊಂದಿಷ್ಟು ಪದಾರ್ಥಗಳಲ್ಲಿ ಸಿಕ್ಕರೂ ಕೂಡ ಅವುಗಳು ಒಳಗಡೆ ಶರೀರದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಶಕ್ತಿಯನ್ನು ಉಂಟು ಮಾಡತಕ್ಕಂಥ ಒಂದು ಪೂರಕ ಶಕ್ತಿಯನ್ನು ಶರೀರಕ್ಕೆ ಒದಗಿಸ್ತವೆ. ಹೀಗೆ ಇವೆಲ್ಲವನ್ನು ಸೇವನೆ ಮಾಡೋದು, ನೆನೆಸಿರ್ತಕ್ಕಂಥ ಶೇಂಗಾ ಬೀಜ ಆಗಿರ್ಬೋದು, ಹೀಗೆ ಇವೆಲ್ಲವನ್ನೂ ಸೇವನೆ ಮಾಡೋದ್ರಿಂದ
ಬಹಳ ಪ್ರಧಾನವಾಗಿ ನಿಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶ ಕ್ರಿಯಾಶೀಲವಾಗಿರ್ತದೆ. ಮುಖ್ಯವಾಗಿ ನೀವು ಜ್ಯೂಸ್ಗಳ ರೂಪದಲ್ಲಿ ಸೇವನೆ ಮಾಡಬೇಕಂದ್ರೆ ಸೋರೆಕಾಯಿ, ಬೂದುಕುಂಬಳಕಾಯಿ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವುಗಳನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡೋದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ಹೀಗೆ ಇವುಗಳನ್ನು ಮಾಡ್ತಾ ಹೋಗಿ. ಜೊತೆಗೆ ವಿಳ್ಳೆದೆಲೆ ಜೊತೆಗೆ 1-2 ಗ್ರಾಮ್ನಷ್ಟು ಸುಣ್ಣವನ್ನು ಸೇರಿಸಿ, ಒಂದು ಸ್ವಲ್ಪ ಸೋಂಪು ಕಾಳನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ಬಹಳ ಬೇಗ ವೇಗದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅದರ ಜೊತೆಗೆ ಆತ್ಮೇರೆ ಹಾಲಿನ ಸೇವನೆ ಮಾಡೋದ್ರಿಂದ ಅದರಲ್ಲಿ ಯಥೇಚ್ಛವಾಗಿ ನಿಮಗೆ ಕ್ಯಾಲ್ಸಿಯಂ ಸಿಗ್ತದೆ. ಹಾಲಿನ ಸೇವನೆಯಲ್ಲಿ ನಿಮಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗ್ತದೆ. ಅದಕ್ಕೆ ರಾತ್ರಿ ಆಹಾರದ ನಂತರ 1 ಗ್ಲಾಸ್ ಹಾಲನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ಫುಲ್ಫಿಲ್ ಆಗಿಬಿಡ್ತದೆ. ನಾಟಿ ಹಸುವಿನ ಹಾಲು ಬಹಳ ಮುಖ್ಯ. ಹಾಲು ತುಪ್ಪದಲ್ಲಿ ನಿಮಗೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗ್ತದೆ. ತುಪ್ಪವನ್ನು ಸೇವನೆ ಮಾಡ್ಬೋದು, ಹಾಲನ್ನು ಕೂಡ ತಾವು ಸೇವನೆ ಮಾಡ್ಬೋದು. ಜೊತೆಗೆ ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಹುರುಳಿಕಾಳು ಆಗಿರ್ಬೋದು, ಉದ್ದಿನಕಾಳು ಆಗಿರ್ಬೋದು, ಹಾಗೆಯೇ ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಇವೆಲ್ಲವುಗಳನ್ನು ಮೊಳಕೆ ಬರೆಸಿ ಸೇವನೆ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಸಿಗ್ತದೆ. ಹಾಗೆಯೇ ಆತ್ಮೇರೆ ಬಹಳ ಪ್ರಧಾನವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು. ಕಪಾಲಭಾತಿ, ಅಪಾನ ಮುದ್ರೆ, ಹಾಗೆಯೇ ಪ್ರಾಣಮುದ್ರೆ. ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಜೋಡಿಸೋದು. ಪ್ರಾಣಮುದ್ರೆ ಅಂದರೆ ಕಿರುಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಜೋಡಿಸೋದು. ಇವೆರಡೂ ಮುದ್ರೆಯಲ್ಲಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ 100ಕ್ಕೆ 100 ನಿಮಗೆ ಈ ಒಂದು ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು. ಕೊನೆಗೆ ಭ್ರಾಮರಿ ಪ್ರಾಣಾಯಾಮ. ಹೀಗೆ ಈ ಪ್ರಾಣಾಯಾಮ, ಕಪಾಲಭಾತಿ 15 ನಿಮಿಷ, ನಾಡೀಶೋಧನ 15 ನಿಮಿಷ, ಭ್ರಾಮರಿ 1-10 ನಿಮಿಷ, ಈ ಪ್ರಾಣಾಯಾಮಗಳನ್ನು ಮಾಡ್ತಾ ಈ ಮನೆ ಮದ್ದುಗಳನ್ನು ಸೇವನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ನಾರ್ಮಲ್ ಆಗುತ್ತೆ. ಇನ್ನೊಂದು ಪೇಯವನ್ನು ಕೂಡ ತಾವು ಬಳಸ್ಬೋದು. ಈ ಕಮಲದ ಬೀಜ ಅಂತ ಬರ್ತವೆ, ಅವುಗಳಿಗೆ ಕಮಲದ ಬೀಜ ಅಂತ ಬೆಳ್ಳಗಿರ್ತವೆ, ಕಾರ್ನ್ ಥರ ಇರ್ತವೆ. ಆಯಿತಾ, ಆ ಬೀಜಗಳನ್ನು ಏನು ಮಾಡಬೇಕು ಅಂತೇಳಿದರೆ ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದು ಅವನ್ನು ಹಾಲಿನಲ್ಲಿ ಕುದಿಸಬೇಕು. ಹಾಲಿನಲ್ಲಿ ಕುದಿಸಿ ಅದಕ್ಕೆ ಸ್ವಲ್ಪ ಏನಾದರೂ ಕಲಸಕ್ರೆ ಅಥವಾ ಬೆಲ್ಲವನ್ನು ಹಾಕ್ಕೋಬೋದು. ಬೆಲ್ಲ ಹಾಕಿದರೆ ಅಲ್ಲಿ ಕ್ಯಾಲ್ಸಿಯಂ ಸಿಗ್ತದೆ ನಿಮಗೆ. ಹಾಕ್ಕೊಂಡು ನೀವು ಅದನ್ನು ಸೇವನೆ ಮಾಡಿ ಪ್ರತಿ ತಿಂಗಳಿಗೂ ನೀವು ಕ್ಯಾಲ್ಸಿಯಂ ಲೆವೆಲ್ ಚೆಕ್ ಮಾಡ್ತಾ ಹೋಗಿ, ತಿಂಗಳು ತಿಂಗಳಿಗೆ ವ್ಯತ್ಯಾಸ ಆಗುತ್ತೆ. 1-2-3 ತಿಂಗಳಲ್ಲಿ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ನಾರ್ಮಲಿಗೆ ಬಂದ್ಬಿಡ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಸೋರ್ಸ್ ಆ ಕಮಲದ ಬೀಜದಲ್ಲಿ ನಿಮಗೆ ಸಿಗ್ತದೆ. ಎಲ್ಲ ಪದಾರ್ಥಗಳನ್ನು ಸೇವನೆ ಮಾಡಿ, ಯಾವುದೇ ಜ್ಯೂಸ್ ಆಗಿರ್ಬೋದು, ಯಾವುದೇ ಮನೆ ಮದ್ದಾಗಿರ್ಬೋದು, ಅದನ್ನು 3 ತಿಂಗಳು ಸೇವನೆ ಮಾಡೋದು ಬಹಳ ಮುಖ್ಯ. 3 ತಿಂಗಳಿಗೂ ಅಧಿಕವಾಗಿ ಸೇವನೆ ಮಾಡೋದು ಯೋಗ್ಯ ಅಲ್ಲ. ಅದೇನಾಗುತ್ತೆ, ಬಾಡಿಗೆ ಹ್ಯಾಬಿಟ್ ಆಗುತ್ತೆ. ಅದಕ್ಕೆ ನಾ ಹೇಳಿರ್ತಕ್ಕಂಥ ಎಲ್ಲ ಮನೆ ಮದ್ದುಗಳನ್ನು 3 ತಿಂಗಳವರೆಗೆ ಬಳಸ್ಬೋದು, ಇದರ ಲಾಭವನ್ನು ತಾವು 100% ಪಡ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆದ್ಮೇಲೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸರಿಯಾದ ಮಾರ್ಗವನ್ನು ಹುಡುಕಬೇಕು, ಸರಿಯಾಗಿ ಪತ್ತೆ ಮಾಡಬೇಕು, ಇಲ್ಲಾಂದರೆ ಯಾವುದೂ ಪ್ರಯೋಜನ ಆಗೋದಿಲ್ಲ. ಆಯುರ್ವೇದ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆಯಿಂದ ನೀವು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಪಡ್ಕೊಳ್ಬೋದು. ಈ ಸಮಸ್ಯೆಗೆ ನಾ ಹೇಳಿರ್ತಕ್ಕಂಥ ಮನೆ ಮದ್ದು 100ಕ್ಕೆ 95 ಜನರಿಗೆ ಸಂಪೂರ್ಣವಾಗಿ ಪರಿಹಾರವನ್ನು ಒದಗಿಸುತ್ತೆ. ಇನ್ನು 5% ಜನರಿಗೆ ಏನಾದರೂ ಆ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಒಳಗಡೆ ಏನಾಗಿರುತ್ತೆ, ಭಾಳ ವಿಶೇಷವಾಗಿ ಭಾಳ ಆ ಒಂದು ಧಾತುಗಳಲ್ಲಿ ಮತ್ತು ದೋಷಗಳಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ, ಭಾಳ ಇಂಬ್ಯಾಲೆನ್ಸ್ ಆಗಿರುತ್ತೆ, ತುಂಬ ವಿಪರೀತವಾಗಿ ಅಸಮತೋಲನ ಉಂಟಾಗಿರುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಆ ಒಂದು ನಾಡಿ ಪರೀಕ್ಷೆಯ ಮೂಲಕ ಆ ಒಂದು ದೋಷಗಳ ಧಾತುವಿನ ಆ ಒಂದು ಗತಿಯನ್ನು ತಿಳ್ಕೊಂಡು, ಪರಿಸ್ಥಿತಿಯನ್ನು ತಿಳ್ಕೊಂಡು ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿದ್ದೆ ಆದರೆ ಆ ಸಮಸ್ಯೆಗೂ ಕೂಡ, ಕಠಿಣ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗಾಗಿ ಮೊದಲು ಮನೆಯಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಆಗದೇ ಇದ್ದ ಪಕ್ಷದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರನ್ನ, ಯೋಗ ಗುರುಗಳನ್ನು ತಾವು ಸಂಪರ್ಕ ಮಾಡಬಹುದು. ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಕರ್ನಾಟಕದ ಎಲ್ಲ ಒಂದು ಬಂಧುಗಳು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಾ. ಈ ಪ್ರೀತಿ ವಿಶ್ವಾಸಕ್ಕೆ ನಾವೆಂದೂ ಚಿರಋಣಿಯಾಗಿರ್ತೇವೆ. ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ. 1 ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರ್ ಆಗಿ ನಮ್ಮನ್ನು ಬೆಂಬಲಿಸಿದ್ದೀರಾ. ನಿಮ್ಮ ಬೆಂಬಲ, ನಿಮ್ಮ ವಿಶ್ವಾಸ ಹೀಗೆ ನಿರಂತರವಾಗಿರಲಿ ಅಂತಕ್ಕಂಥ ಒಂದು ಹೃದಯಪೂರ್ಣವಾಗಿರತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.